ಕ್ರಿಕೆಟ್ ಎಂಬ ಮಾಯಾಲೋಕದ ಕನಸು ಕಂಡ ಹುಡುಗನೊಬ್ಬ ತನ್ನ ಹಳ್ಳಿಯನ್ನ ತೊರೆದು ಮುಂಬೈನಂತ ಮಹಾನಗರಿಗೆ ಕಾಲಿಡುತ್ತಾನೆ ರಾಶಿ ರಾಶಿ ಕನಸುಗಳನ್ನು ಹೊತ್ತು ಮುಂಬೈಗೆ ಬಂದಿದ್ದ ಈ ಹುಡುಗ ದಿನವಿಡಿ ಮೈದಾನದಲ್ಲಿ ಅಭ್ಯಾಸ ಮಾಡಿ ಸಂಜೆಯ ಹೊತ್ತಿಗೆ ಪಾನಿಪುರಿ ಮಾರುವ ಕೆಲಸದಲ್ಲಿ ತೊಡಗುತ್ತಿದ್ದ ಮೈದಾನದಲ್ಲಿ ಈತನ ದೊಡ್ಡ ದೊಡ್ಡ ಸಿಕ್ಸರ್ಗಳನ್ನು ಮೆಚ್ಚಿಕೊಂಡ ಸಹ ಆಟಗಾರರು ಕೂಡ ಈತನ ಪಾನಿಪುರಿ ಅಂಗಡಿಯತ್ತ ಧಾವಿಸುತ್ತಾರೆ ಈ ಸಂದರ್ಭದಲ್ಲಿ ಸಹ ಆಟಗಾರರನ್ನ ನೋಡಿದ ಈ ಹುಡುಗ ಮುಜುಗರದಿಂದಲೇ ಪಾನಿಪುರಿ ನೀಡುತ್ತಾನೆ ಆ ಅವಮಾನಗಳೇ ಇಂದು ಆತನಿಗೆ ಸನ್ಮಾನದ ಮೆಟ್ಟಿಲಾಗಿದೆ ಅಂದು ತನ್ನ ದಿನದ ಖರ್ಚು ವೆಚ್ಚ ಭರಿಸಲು ಪಾನಿಪುರಿ ಮಾರುತ್ತಿದ್ದ ಅದೇ ಹುಡುಗ ಇಂದು ಐಪಿಎಲ್ ವೇದಿಕೆಯಲ್ಲಿ ತನ್ನ ಅದ್ಭುತ ಬ್ಯಾಟಿಂಗ್ ಮೂಲಕ ಎದುರಾಳಿ ಪಡೆಗೆ ನೀರು ಕುಡಿಸುತ್ತಿದ್ದಾನೆ ತನ್ನ 21ನೇ ವಯಸ್ಸಿನಲ್ಲಿ ಐಪಿಎಲ್ ಇತಿಹಾಸದ ಅತ್ಯಂತ ವೇಗದ ಅರ್ಧಶತಕ ದಾಖಲಿಸಿ ರೆಕಾರ್ಡ್ ಬ್ರೇಕರ್ ಆಗಿ ತನ್ನ ಹೆಜ್ಜೆ ಗುರುತನ್ನು ಮೂಡಿಸಿರುವ ಆಟಗಾರ ಮತ್ತಾರು ಅಲ್ಲ ಯಶಸ್ಸಿನ ನಾಗಾಲೋಟದತ್ತ ಸಾಗುತ್ತಿರುವ ರಾಜಸ್ಥಾನ ರಾಯಲ್ಸ್ ತಂಡದ ಸಿಂಹದ ಮರಿ ಯಶಸ್ವಿ ಜೈಸ್ವಾಲ್ ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಫ್ಯಾಕ್ಟ್ ಕನ್ನಡಗೆ ಸ್ವಾಗತ ಇದು ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಸಾಗಿ ಇಂದು ಭಾರತದ ಭವಿಷ್ಯದ ತಾರೆಯಾಗಿ ಕರೆಯಲ್ಪಡುತ್ತಿರುವ ಯಶಸ್ವಿ ಜೈಸ್ವಾಲ್ ಎಂಬ ಹುಡುಗನ ರೋಚಕ ಪಯಣ ಈತನ ಮನಕಲಕುವ ಕ್ರಿಕೆಟ್ ಜರ್ನಿ ನಿಮ್ಮ ಕಣ್ಣಂಚಲ್ಲು ನೀರು ಜಿನಗಿಸಬಹುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕಷ್ಟಗಳು ಬಂದೇ ಬರುತ್ತೆ ಆದರೆ ಜೈಸ್ವಾಲ್ ತನ್ನ 10ನೇ ವಯಸ್ಸಿನಲ್ಲಿ ತನ್ನ ಕನಸನ್ನು ಸಾಕಾರಗೊಳಿಸಲು ಸ್ವತಃ ಕಷ್ಟಗಳ ಸಾಗರಕ್ಕೆ ಧುಮುಕಿ ಬಿಡುತ್ತಾನೆ ಯುಪಿಯ ಸಣ್ಣ ಹಳ್ಳಿಯೊಂದರಲ್ಲಿ ಜನಿಸಿದ ಬಾಲಕ ಬಾಲ್ಯದಿಂದಲೇ ಕ್ರಿಕೆಟರ್ ಆಗಬೇಕೆನ್ನುವ ಕನಸು ಕಾಣುತ್ತಾನೆ ನಾನು ಈ ಹಳ್ಳಿಯಲ್ಲಿ ಇದ್ದರೆ ಕ್ರಿಕೆಟರ್ ಆಗಲು ಸಾಧ್ಯವಿಲ್ಲ ಎಂದು ತಿಳಿದ ಈತ ತನ್ನ 10ನೇ ವಯಸ್ಸಿನಲ್ಲಿ ಅಪ್ಪನ ಬಳಿ ಮುಂಬೈಗೆ ಪ್ರಯಾಣ ಬೆಳೆಸುವುದಾಗಿ ಹೇಳುತ್ತಾನೆ ಈತನ ತಂದೆ ಯುಪಿಯಲ್ಲಿ ಒಂದು ಸಣ್ಣ ಕಿರಣಿ ಅಂಗಡಿ ಇಟ್ಟುಕೊಂಡಿದ್ದರು ಮುಂಬೈನಂತ ದೊಡ್ಡ ನಗರದಲ್ಲಿ ಮಗನ ಖರ್ಚು ನಿಭಾಯಿಸುವುದು ತಂದೆಯಿಂದ ಸಾಧ್ಯವಿರುವುದಿಲ್ಲ ಆದ್ದರಿಂದ ಈತ ಮುಂಬೈನ ಡೈರಿಯಲ್ಲಿ ಕೆಲಸ ಮಾಡುತ್ತಾ ಅಲ್ಲೇ ತಂಗುವ ಅವಕಾಶವನ್ನ ಪಡೆದುಕೊಳ್ಳುತ್ತಾನೆ ಅಲ್ಲಿಂದ ಪ್ರತಿದಿನ ಮುಂಬೈನ ಆಜಾದ್ ಮೈದಾನಕ್ಕೆ ಅಭ್ಯಾಸಕ್ಕಾಗಿ ತೆರಳುತ್ತಾನೆ ಸಚಿನ್ ತೆಂಡುಲ್ಕರ್ ವಿನೋದ್ ಕಾಂಬ್ಳಿ ಪೃಥ್ವಿ ಶಾ ರಂತ ಕ್ರಿಕೆಟಿಗರು ಕೂಡ ಇದೇ ಮೈದಾನದಲ್ಲಿ ಪಳಗಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದೇ ಮೈದಾನದಲ್ಲಿ ಅಭ್ಯಾಸದಲ್ಲಿ ತೊಡಗಿದ್ದ ಜೈಸ್ವಾಲ್ ಅಭ್ಯಾಸದ ನಂತರ ಮತ್ತೆ ಡೈರಿಯಲ್ಲಿ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದ ಡೈರಿಯಲ್ಲಿ ಕಸಗುಡಿಸುವುದರಿಂದ ಹಿಡಿದು ನೀರು ಬಿಸಿ ಮಾಡುವುದು ಚಹಾ ಮಾಡುವುದು ಎಲ್ಲವೂ ಈತನ ದಿನಚರಿಯಾಗಿತ್ತು ನಂತರದ ದಿನಗಳಲ್ಲಿ ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ದರಿಂದ ಡೈರಿಯ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಸಮಯವಿರುವುದಿಲ್ಲ ಇದರಿಂದ ಡೈರಿಯ ಮಾಲೀಕ ಸಿಟ್ಟಾಗುತ್ತಾನೆ ಒಂದು ದಿನ ಅಭ್ಯಾಸ ಮುಗಿಸಿ ಬಂದ ಜೈಸ್ವಾಲ್ಗೆ ಆಘಾತ ಕಾದಿತ್ತು ಡೈರಿಯಲ್ಲಿದ್ದ ಈತನ ವಸ್ತುಗಳನ್ನೆಲ್ಲ ಡೈರಿಯ ಮಾಲೀಕ ಬೀದಿಗೆಸಿದು ಇಲ್ಲಿಂದ ಹೊರಟು ಹೋಗು ಎಂದು ಬಿಟ್ಟಿದ್ದ ಏನು ಮಾಡಬೇಕೆಂದು ತೋಚದೆ ಕಂಗಾಲಾದ ಬಾಲಕ ಆಜಾದ್ ಮೈದಾನಕ್ಕೆ ಬಂದು ತನಗೆ ಪರಿಚಯವಿದ್ದ ಕೋಚ್ ಬಳಿ ನಡೆದ ಘಟನೆಯ ಬಗ್ಗೆ ಹೇಳಿಕೊಳ್ಳುತ್ತಾನೆ ಆ ವೇಳೆ ಕೋಚ್ ಇವನಿಗೆ ಮೈದಾನದ ಮೂಲೆಯಲ್ಲಿದ್ದ ಟೆಂಟ್ನಲ್ಲಿ ತಂಗುವ ಅವಕಾಶ ಮಾಡಿಕೊಡುತ್ತಾರೆ ಯಶಸ್ವಿ ಜೈಸ್ವಾಲ್ಗೆ ಉಳಿದುಕೊಳ್ಳಲು ಟೆಂಟ್ ಸಿಕ್ಕಿದ್ದು ಆತನಿಗೆ ಅರಮನೆ ಸಿಕ್ಕಷ್ಟೇ ಖುಷಿಯಾಗಿತ್ತು ಆದರೆ ಪ್ರಸ್ತುತ ಜಗತ್ತಿನಲ್ಲಿ ಬಹುತೇಕ ಜನ ಎಲ್ಲವೂ ಇದ್ದರೂ ಕೂಡ ಇನ್ನೇನನ್ನು ಬಯಸುತ್ತಾ ತಮ್ಮ ಗುರಿಯಿಂದ ಹಿಂದೆ ಸರಿಯುತ್ತಾರೆ ಇಂಥವರಿಗೆ ಜೈಸ್ವಾಲ್ ಜೀವನ ಒಂದು ಪಾಠವಾಗಿದೆ ಟೆಂಟ್ನಲ್ಲಿದ್ದ ಯಶಸ್ವಿ ಜೈಸ್ವಾಲ್ ತಾನೇ ಅಡುಗೆ ಮಾಡಿಕೊಳ್ಳಬೇಕಿತ್ತು ಅದು ಕೂಡ ಕೇವಲ 10ನೇ ವಯಸ್ಸಿನಲ್ಲಿ ಇಲ್ಲಿ ಕೂಡ ಖರ್ಚಿಗೆ ಹಣದ ಅನಿವಾರ್ಯತೆ ಎದುರಾಗುತ್ತೆ ಇದಕ್ಕಾಗಿ ಈತ ಮೈದಾನದಲ್ಲಿ ಅಭ್ಯಾಸ ಮಾಡುವುದರ ಜೊತೆಗೆ ಅಂಪೈರಿಂಗ್ ಸ್ಕೋರ್ ಬರೆಯುವುದು ಹಾಗೂ ಬೌಂಡರಿ ದಾಟಿದ ಚೆಂಡುಗಳನ್ನು ಏಕಿ ತಂದು ಕೊಡುವ ಕೆಲಸ ಮಾಡುತ್ತಿದ್ದ ಇಷ್ಟು ಮಾತ್ರವಲ್ಲದೆ ಅಭ್ಯಾಸ ಮುಗಿದ ಬಳಿಕ ಮೈದಾನದ ಹೊರಗೆ ಪಾನಿಪುರಿ ಮಾರುವ ಕೆಲಸ ಮಾಡಿ ತನ್ನ ದಿನನಿತ್ಯದ ಖರ್ಚನ್ನು ಭರಿಸುತ್ತಿದ್ದ ನಂತರ ತಮ್ಮ ಆಟವನ್ನೇ ಅಸ್ತ್ರವಾಗಿಸಿಕೊಂಡ ಈತ ಕಾರ್ಪೊರೇಟ್ ಪಂದ್ಯಗಳನ್ನು ಆಡಿ ಉತ್ತಮ ಪ್ರದರ್ಶನವನ್ನು ನೀಡಿ ಹಣ ಸಂಪಾದಿಸುತ್ತಿದ್ದ ಈತ ಟೆಂಟ್ನಲ್ಲಿ ಮಲಗಿದ್ದಾಗ ದೂರದಿಂದ ಮುಂಬೈನ ಪ್ರಸಿದ್ಧ ವಾಂಕಡೆ ಸ್ಟೇಡಿಯಂನ ಬೆಳಕು ಅಲ್ಲಿಗೆ ಕಾಣಿಸುತ್ತಿತ್ತು ಇದನ್ನು ನೋಡುತ್ತಾ ಯಶಸ್ವಿ ಜೈಸ್ವಾಲ್ ಮುಂದೊಂದು ದಿನ ಅಲ್ಲಿ ಖಂಡಿತವಾಗಿಯೂ ಆಡಿಯೇ ಆಡುತ್ತೇನೆ ಎಂಬ ಛಲವನ್ನು ಹೊಂದಿದ್ದರು ಇಲ್ಲಿಯವರೆಗಿನ ಇವರ ಪಯಣ ಒಂದೆಡೆಯಾದರೆ ಮುಂದೆ ಈತನಿಗೆ ಎದುರಾಗುವ ಸವಾಲುಗಳು ನಿಮ್ಮ ಮನ ಕಲಕಬಹುದು ಜೈಸ್ವಾಲ್ಗೆ ನೆಲೆಉರರು ಟೆಂಟ್ ಏನೂ ಸಿಕ್ಕಿತ್ತು ಆದರೆ ಮಳೆಗಾಲದ ದಿನಗಳು ಈತನಿಗೆ ನರಕ ಸದೃಶವಾಗಿತ್ತು ಮೈದಾನದಲ್ಲಿ ತುಂಬಿದ ನೀರು ನೇರವಾಗಿ ಈತನ ಟೆಂಟ್ ತುಂಬುತ್ತಿತ್ತು ಪದೇ ಪದೇ ಟೆಂಟ್ನ ಜಾಗವನ್ನು ಬದಲಾಯಿಸಬೇಕಿತ್ತು ಇನ್ನು ಬೇಸಿಗೆಯ ಸಮಯದಲ್ಲಿ ಸೆಕೆಯನ್ನು ತಡೆಯಲಾರದೆ ಟೆಂಟ್ನ ಹೊರಗೆ ಮಲಗಿ ಅಲರ್ಜಿಯಾಗಿ ಮುಖದ ತುಂಬಾ ಕಜ್ಜಿಗಳು ಬಿದ್ದಿದ್ದವು ಇನ್ನು ಗ್ರೌಂಡ್ನ ಕೆಲಸಗಾರರು ಕೂಡ ಟೆಂಟ್ನಲ್ಲಿದ್ದ ಜೈಸ್ವಾಲ್ಗೆ ಮೈದಾನದ ಕೆಲಸ ಮಾಡಿಸುತ್ತಿದ್ದರು ಹಾಗೂ ಕೆಲವೊಮ್ಮೆ ಅವರಿಗೂ ಕೂಡ ಊಟ ತಯಾರಿಸಿಕೊಡುವಂತೆ ಗದರಿಸುತ್ತಿದ್ದರು ಈ ಎಲ್ಲಾ ಕಷ್ಟಗಳು ಆ ಎಳೆಯ ಹುಡುಗನಿಗೆ ಕರಾಳ ದಿನಗಳಾಗಿತ್ತು ಆದರೆ ಈ ಎಲ್ಲಾ ಕಷ್ಟಗಳಿಗೂ ಕೂಡ ಈತ ಎದೆಗುಂದಲೇ ಇಲ್ಲ ಇದೇ ಟೆಂಟ್ನಲ್ಲಿ ಯಶಸ್ವಿ ಜೈಸ್ವಾಲ್ 3 ವರ್ಷಗಳ ಕಾಲ ವಾಸಿಸುತ್ತಾರೆ ಈಗಲೂ ಕೂಡ ಆ ದಿನಗಳನ್ನು ನೆನೆದುಕೊಂಡರೆ ಯಶಸ್ವಿ ಕಣ್ಣುಗಳು ಒದ್ದೆಯಾಗುತ್ತವೆ
ಮಗನ ಕಷ್ಟಗಳನ್ನು ತಿಳಿದ ತಂದೆ ಈತನನ್ನ ಮರಳಿ ತನ್ನ ಹಳ್ಳಿಗೆ ಕರೆತರುವ ಪ್ರಯತ್ನ ಮಾಡುತ್ತಾರೆ ಆದರೆ ಇದು ಜೈಶ್ವಾಲ್ಗೆ ಇಷ್ಟವಿರೋದಿಲ್ಲ ಈ ಸಂದರ್ಭದಲ್ಲಿ ಈ ಬಾಲಕ ಕೋಚಿನ ಕಣ್ಣಿಗೆ ಬೀಳುತ್ತಾರೆ ಇವನ ಆಟದಿಂದ ಪ್ರೇರಿತರಾದ ಜ್ವಾಲಾ ಸಿಂಗ್ ಆತನ ಕಥೆ ಕೇಳಿ ಇನ್ನಷ್ಟು ಭಾವುಕರಾಗುತ್ತಾರೆ ಈತನ ತಂದೆಯ ಬಳಿ ಮಾತು ಕೊಡುತ್ತಾರೆ ಈತನನ್ನ ನನ್ನ ಜೊತೆಗೆ ಕಳುಹಿಸಿ ಕೊಡಿ ನಾನು ಈತನ ಎಲ್ಲಾ ಖರ್ಚು ವೆಚ್ಚಗಳನ್ನ ನೋಡಿಕೊಳ್ಳುತ್ತೇನೆ ಹಾಗೂ ಈತನನ್ನ ದೊಡ್ಡ ಕ್ರಿಕೆಟರ್ ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ತಂದೆ ಕೂಡ ಒಪ್ಪಿಕೊಳ್ಳುತ್ತಾರೆ ಅಂದಿನಿಂದ ಎಸ್ಎಸ್ವಿ ಜೈಸ್ವಾಲ್ ಅವರ ಜೀವನದಲ್ಲಿ ಕವಿದಿದ್ದ ಅಂಧಕಾರ ಸರಿದಿತ್ತು ಅಲ್ಲಿನಿಂದ ಎಸ್ಎಸ್ಸಿನ ನಾಗಾಲೋಟ ಆರಂಭವಾಗಿತ್ತು ಜ್ವಾಲಾ ಸಿಂಗ್ ಅವರ ಜ್ವಾಲಾ ಸಿಂಗ್ ಅಕಾಡೆಮಿಯಲ್ಲಿ ಪಳಗಿದ ಎಸ್ಎಸ್ವಿ ಜೈಸ್ವಾಲ್ ಮುಂದೆ ಅಂಡರ್ 16 ತಂಡಕ್ಕೆ ಆಯ್ಕೆಯಾಗುತ್ತಾರೆ 2015 ರಲ್ಲಿ ಜೈಸ್ವಾಲ್ ಗಿಲ್ಲಿಶೀಲ್ಡ್ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಅಜೇಯ 319 ರನ್ ಗಳಿಸಿ ಮಿಂಚುತ್ತಾರೆ ಹಾಗೂ ಬೌಲಿಂಗ್ ನಲ್ಲಿ ಲೆಗ್ ಸ್ಪಿನ್ ಮೋಡಿ ಮಾಡಿದ ಜೈಸ್ವಾಲ್ 99 ರನ್ ನೀಡಿ 13 ವಿಕೆಟ್ ಪಡೆದುಕೊಳ್ಳುತ್ತಾರೆ ಇವರ ಈ ಆಲ್-ರೌಂಡರ್ ಆಟ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲಾಗಿದೆ ನಂತರ ಅಂಡರ್ 19 ವಿಶ್ವಕಪ್ ನಲ್ಲೂ ಕೂಡ ಜೈಸ್ವಾಲ್ ತಮ್ಮ ಅದ್ಭುತ ಆಟದ ಮೂಲಕ ಗಮನ ಸೆಳೆಯುತ್ತಾರೆ ನಂತರ 2019 ರ ವಿಜಯ ಹಜಾರೆ ಟ್ರೋಫಿಯಲ್ಲಿ ತಮ್ಮ 17ನೇ ವಯಸ್ಸಿನಲ್ಲಿ 154 ಎಸೆತದಲ್ಲಿ 203 ರನ್ ಬಾರಿಸುವ ಮೂಲಕ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ದ್ವಿಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ ನಂತರ ಯಶಸ್ವಿ ಜೈಸ್ವಾಲ್ ಐಪಿಎಲ್ ವೇದಿಕೆಗೂ ಕಾಲಿಡುತ್ತಾರೆ 2020 ರಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಇವರನ್ನ 2 ಕೋಟಿ 40 ಲಕ್ಷ ಮೊತ್ತಕ್ಕೆ ಖರೀದಿಸುತ್ತೆ ಒಂದು ಕಾಲದಲ್ಲಿ ಆಡಲು ಬ್ಯಾಟ್ ಕೂಡ ಇಲ್ಲದೆ ಬೇರೆಯವರ ಬಳಿ ಅಂಗಲಾಚುತ್ತಿದ್ದ ಹುಡುಗ ತನ್ನ ಪರಿಶ್ರಮದಿಂದ ಕೋಟ್ಯಾಧಿಪತಿಯಾಗಿದ್ದಾನೆ ಅಂದಿನಿಂದಲೂ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಆಡುತ್ತಿರುವ ಯಶಸ್ವಿ ಜೈಸ್ವಾಲ್ ಈ ಬಾರಿ 2023 ರ ಸೀಸನ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ವೀರ ಸೇನಾನಿಯಂತೆ ಅಬ್ಬರಿಸುತ್ತಿದ್ದಾರೆ ಅದರಲ್ಲೂ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ರಣಗರ್ಜನೆ ತೋರಿದ ಯಶಸ್ವಿ ಜೈಸ್ವಾಲ್ ಕೇವಲ 13 ಎಸೆತದಲ್ಲಿ ಅರ್ಧಶತಕ ಬಾರಿಸಿ ಐಪಿಎಲ್ ಇತಿಹಾಸದ ಅತ್ಯಂತ ವೇಗದ ಅರ್ಧಶತಕ ಬಾರಿಸಿ ಇತಿಹಾಸ ನಿರ್ಮಿಸಿದ್ದಾರೆ ತಮ್ಮ 21ನೇ ವಯಸ್ಸಿನಲ್ಲಿ ಭಾರತದ ಭವಿಷ್ಯದ ತಾರೆಯಾಗಿ ಭರವಸೆ ಮೂಡಿಸುತ್ತಿರುವ ಜೈಸ್ವಾಲ್ ಟೀಮ್ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುವ ದಿನಗಳು ಕೂಡ ಸಮೀಪವಾಗಲಿದೆ ಈಗಿನ ಕಾಲದಲ್ಲಿ ಎಲ್ಲವೂ ಇದ್ದರೂ ಸಣ್ಣ ಅಡೆತಡೆಗಳಿಂದಾಗಿ ತಮ್ಮ ಗುರಿಯಿಂದ ಹಿಂದೆ ಸರಿಯುವ ಈಗಿನ ಯುವಕರಿಗೆ ಯಶಸ್ವಿ ಜೈಸ್ವಾಲ್ ರವರ ಜೀವನ ಸ್ಫೂರ್ತಿಯಾಗಲಿದೆ ಬಾಲ್ಯದಲ್ಲಿ ಸಾಲು ಸಾಲು ಸವಾಲುಗಳನ್ನು ಹಿಮ್ಮೆಟ್ಟಿಸಿ ತನ್ನ ಕನಸಿನತ್ತ ಹೆಜ್ಜೆ ಹಾಕಿ ಯಶಸ್ಸನ್ನು ಸಾಧಿಸಿದ ಯಶಸ್ವಿ ಜೈಸ್ವಾಲ್ ರವರ ರೋಚಕ ಪಯಣ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ।